ಸರ್ ಸೇಟಗೆ ಆವಾಸ್ ಆಗ್ತಾ ಇದ್ರು ಸರ್ ಅದಕ್ಕೆ ಹೇಳ್ಕೊಂಡ ಬಂದ್ವಿ ವಿಚಾರಿಸಿ ಸರ್ ನಾನು ಪಿಸ್ತೂಲ್ ಕಳ್ದು ಹೋಯ್ತು ಅಂತ ನಾನು ತಲೆ ಕೆಡಿಸ್ಕೊಂಡಿದ್ರೆ ಏನ್ರಯ್ಯ ನಿಮ್ಮ ಗೋಳು ಕರ್ಕೊಂಡ ಹೋಗಿ ನಿಮ್ಮ ಸೆಲ್ಗೆ ಹಾಕ್ರಿ ಸರ್ ಇದು ಪಿಸ್ತೂಲ್ಗೆ ಸರ್ ಈ ಪಿಸ್ತೂಲ್ ತಗೊಂಡು ಸೇಟಗೆ ಆವಾಸ್ ಆಗ್ತಿರು ಸರ್ ಮಾಸ್ತ್ರೆ 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 ಇದು ನನ್ನ ಪಿಸ್ತೂಲ್ ಯಾರ ಹತ್ರಿತ್ತು ಈ ಪಿಸ್ತೂಲ್ ಇವರ ಹತ್ರನೇ ಇತ್ತು ಇದರಿಂದನೇ ಸೇಟು ನೆದರಿಸ್ತಾ ಇದ್ರು ಇಲ್ಲಿಗೆ ಕರ್ಕೊಂಡ ಬರಬೇಕು ಅಂದ್ರು ಸರ್ ಅದಕ್ಕೆ ಕರ್ಕೊಂಡ ಬಂದ್ವಿ ಓ ಪೊಲೀಸ್ ಇನ್ಸ್ಪೆಕ್ಟರ್ ಪಿಸ್ತೂಲ್ ಕದಿತೀರಾ ಅಂದ್ರೆ ನೀವು ಎಷ್ಟು ಗಾಟಿ ಇರಬೇಕು ನಮ್ಮ ಸಾಹೇಬರು ಸೊಂಟಕ್ಕೆ ಕೈ ಹಾಕ್ತೀರಾ ಸರ್ ಚನ್ನ ಒದ್ದೆ ತಗೊಂಡೆ ಸೇಟು ಪ್ರಾಣ ಉಳಿ ಸರ್ ನಮ್ಮ ಸಾಹೇಬರು ಪ್ರಾಣನೇ ಉಳಿತು ಈ ಕಳ್ಳರ ದರ್ಶನ ಮಾಡಣ ತೆಗಿರಿ ಮಾಸ್ಕ್ ಶಿಶು ಪಶು ಅನ್ಬೇಡ ಅಮ್ಮ ನಾನು ನಿನ್ನ ಬಯ್ಯಕ್ಕೆ ಆಗೋದಿಲ್ಲ ಏನಮ್ಮ ಇಂತ ಕೆಲಸ ಮಾಡ್ಬಿಟ್ಟಿದ್ಯಾ ಏನಾಯ್ತು ನಾನು ಹೇಳ್ತೀನಿ ಕಳ ನಮ್ಮ ಮನೆಗೆ ಒಬ್ಬ ಕಳ್ಳನ ಗುದ್ನ ಎಷ್ಟು ಆಯ್ತು ಕಣ ಆದ್ರೆ ಈ ಪಿಸ್ತೂಲ್ ಕಳ್ಳನಲ್ಲ ನಂದು ಕಣು ನಮ್ಮ ಮನೆಗೆ ನೀವು ಬಂದಿರೇನೆ ಏಯ್ ತಪ್ಪಿರಲ್ಲ ನಾ ನಿಮ್ಮ ಮನೆಯಲ್ಲಿ ಮರ್ತು ಬಂದಿರಬೇಕಷ್ಟೇ ಅಲ್ಲ ತಂಗೇವ ಈ ಪಿಸ್ತೂಲ್ ಸಿಕ್ಕಿದ ವಿಷಯ ನೀನು ಯಾಕವ ನನಗೆ ತಿಳಿಸಲಿಲ್ಲ ಪೇಪರ್ ಅಲ್ಲಿ ಒಂದು ವಿಷಯ ಓದಿದ್ದೆ ಅಣ್ಣ ಕೈಯಲ್ಲಿ ಗಣ್ಣು ಜೈಲಲ್ಲಿ ಬಣ್ಣು ಅಂತ ಓ ಸರ್ ಅಮಾಯಕ ಹುಡುಗ ಅಂತ ಚಳುವಳಿ ಮಾಡಿದ್ರಲ್ಲ ಆ ಮ್ಯಾಟ್ರು ಅವನ ಮೇಲೆ ಅನುಮಾನ ಪಡಕ ಕಾರಣಗಳು ಇದ್ವಮ್ಮ ಅವನಿಗೆ ಕೆಲಸ ಇಲ್ಲ ಏರಿಯಾದವರು ಯಾವುದೇ ಕೆಲಸ ಕೊಟ್ಟರು ಕೆಲಸ ಮಾಡಿ ಅವರನ್ನೆಲ್ಲ ಬುಟ್ಟಿಗೆ ಹಾಕೊಂಡ ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ಗೊತ್ತಾಯ್ತು ರೀ ಅವನ ನಸ್ಲೇಟ್ ಅಂತ ಅದಕ್ಕೆ ಅವ್ರನ್ನ ಅರೆಸ್ಟ್ ಮಾಡಿದ್ರು ನೀನು ನನ್ನ ತಂಗಿಯವ ನಾನು ನಿನ್ನ ಮೇಲೆ ಅನುಮಾನ ಪಡ್ತೀನ ಸಾರಿ ಅಣ್ಣ ನನಗೆ ಗೊತ್ತಾಗಲಿಲ್ಲ ಕ್ಷಮಿಸ್ಬಿಡಿ ಈಗ ನಿಮ್ಮ ಮನೆಗೆ ಬಂದಿರೋ ಕಳ್ಳ ಸಿಕ್ಬಿಟ್ರೆ ನಮಗೆ ವಿಷಯ ಗೊತ್ತಾಗ್ಬಿಡುತ್ತೆ ಸರ್ ಏನೇದಲ್ ಕಳ್ತಾನ ಮಾಡ್ತಿದ್ದೀವನೇ ಸರ್ ಎತ್ತಕ ಬಂದಿ ನೋಡಿ ಅಂದ್ರೆ ನಮ್ಮ ಶಿಶುಪಾಲ್ ಪಿಸ್ತೂಲ್ ಕದ್ದ ನೀನೇ ಅಯ್ಯೋ ನಿಜವಾಗ್ಲೂ ಇಲ್ಲ ಸರ್ ನನಗೂ ನಿಮ್ಮ ಪಿಸ್ತೂಲ್ಗೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ ಸರ್ ನಾನೊಬ್ಬ ಕೋಳಿ ಕಳ್ಳ ಸರ್ ನನ್ನ ಅಮ್ಮವ್ರ ಮನೆಗೆ ಹೋದಾಗ ಅಮ್ಮವ್ರು ಟಿವಿಲಿ ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇದ್ರು ನನಗೂ ಕ್ರಿಕೆಟ್ ಅಂದ್ರೆ ತುಂಬಾ ಇಷ್ಟ ಸರ್ ಅದಕ್ಕೆ ಟಿವಿ ನಾ ಕದ್ದೆ ಸರ್ ಆಮೇಲೆ ಅವರು ಬಂದ್ರು ಕದ್ಮಾಲನ್ನ ಅಲ್ಲೇ ಬಿಟ್ಟು ಹೊರಟೋದೆ ಸರ್ ಹೆಂಗವ ಒಟ್ನ ನನ್ನ ಪಿಸ್ತೂಲ್ ನನಗೆ ಸಿಗಕ್ಕೆ ನೀನೇ ಕಾರಣ ಆದ್ಯವ ಅದಕ್ಕೆ ನಾನು ರಾತ್ರಿ ಹೊತ್ತು ಬಾಗಿಲು ತಕೊಂಡು ಕ್ರಿಕೆಟ್ ನೋಡ್ತಾ ಇದ್ದೆ ಆಗಲ್ಲ ತಂಗಿವ ಒಂದ್ ಗುಂಡ ಇಲ್ಲ ಅಣ್ಣ ನಿದ್ದೆಗಣ್ಣಲ್ಲಿ ಗೊತ್ತಾಗದೆ ಒಂದ್ ಗುಂಡ ಹಾರಿಸ್ಬಿಟ್ಟಿದ್ದೀನಿ ಎಂತ ಕೆಲಸ ಮಾಡ್ಬಿಟ್ಟವ ಇದರಿಂದ ಒಂದ್ ಗುಂಡ ಮಿಸ್ ಆದ್ರೂ ನಾನು ಮೇಲಧಿಕಾರಿಗಳಿಗೆ ಡೀಟೇಲ್ಸ್ ಕೊಡ್ಬೇಕು ದಯವಿಟ್ಟು ನನ್ನ ಕ್ಷಮಿಸ್ಬಿಡವ ಯಾಕನ್ನ ಸಾರಿ ಕೇಳ್ತಿದ್ದೀರಾ ಈ ಪಿಸ್ತೂಲ್ನ ಕದ್ದು ಇದ್ರಲ್ಲಿರೋ ಒಂದ್ ಗುಂಡ ಖಾಲಿ ಮಾಡಿರೋ ಕಾರಣದ ಮೇಲೆ ನಾನು ನಿನ್ನ ಅರೆಸ್ಟ್ ಮಾಡ್ಬೇಕಮ್ಮ